ಕೂಡ ಸಚಿವ ಸ್ಥಾನಕ್ಕೆ ಪ್ರಬಲ ಆಕಾಂಕ್ಷಿ. ದೇವನಹಳ್ಳಿ ರೆಸಾರ್ಟ್ ಬಳಿ ಪರಿಷತ್ ಸದಸ್ಯ ಟಿ ಎ ಶರವಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಸಚಿವ ಸ್ಥಾನಕ್ಕಾಗಿ ಎಚ್ ಡಿ ಕುಮಾರಸ್ವಾಮಿ ಬಳಿ ನಾನು ಕೇಳಿಕೊಂಡಿದ್ದೇನೆ. ಆರ್ಯ ವೈಶ್ಯ ಜನಾಂಗದಲ್ಲಿ ನಾನೊಬ್ಬನೇ ಜನಪ್ರತಿನಿಧಿ, ಹೀಗಾಗಿ ನನಗೆ ಪ್ರಮುಖ ಖಾತೆ ನೀಡಲು ಮನವಿ ಮಾಡಿದ್ದೇನೆ ಅನ್ನೋ ಮಾತುಗಳನ್ನು ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಟಿ ಎ ಶರವಣ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ನಾನೂ ಕೂಡ ಸಚಿವ ಸ್ಥಾನದ ರೇಸ್ನಲ್ಲಿ ಇದ್ದೇನೆ ಅನ್ನುವ ಮಾತುಗಳನ್ನು ಕುಮಾರಸ್ವಾಮಿಯವರ ಕಿವಿಗೆ ಹಾಕಿದ್ದಾರೆ. ಸಾಕಷ್ಟು ಆತ್ಮೀಯವಾಗಿ ಗುರುತಿಸಿಕೊಳ್ಳುವಂಥ ಟಿ ಎ ಶರವಣ ಎಚ್ ಡಿ ದೇವೇಗೌಡರ ಕುಟುಂಬದ ಜೊತೆ ಒಂದು ಅವಿನಾಭಾವ ಸಂಬಂಧವನ್ನು ಅಂದ್ಕೊಂಡಿರೋದನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಯಾವಾಗಲೂ ಕೂಡ ಅವರ ರಕ್ಷಣೆಗೆ ನಿಂತ ಹಾಗೆ ಒಬ್ಬ ಶಿಸ್ತಿನ ಸಿಪಾಯಿ ಥರ ಕೆಲಸ ಮಾಡುವಂಥ ಟಿ ಎ ಶರವಣ ಅವರಿಗೆ ನಿಜಕ್ಕೂ ಸಚಿವ ಸ್ಥಾನ ಒಲಿದು ಬರುತ್ತಾ ನಾನು ಕೂಡ ಸಚಿವ ಸ್ಥಾನಕ್ಕೆ ಪ್ರಬಲ ಆಕಾಂಕ್ಷೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಈಗಾಗಲೇ ಹಲವಾರು ಸಮುದಾಯಗಳ ಮುಖಂಡರು ಅವರವರ ಜನಾಂಗಕ್ಕೆ ಅಥವಾ ಅವರ ಸಮುದಾಯಕ್ಕೆ ನ್ಯಾಯ ಸಿಗಬೇಕು, ಹೀಗಾಗಿ ನಾನು ಸಚಿವ ಸ್ಥಾನವನ್ನು ಅಲಂಕರಿಸ್ತೇನೆ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇರೋ ಮಧ್ಯದಲ್ಲೇ ಟಿ ಎ ಶರವಣ ಅವರ ಈ ಸಚಿವ ಸ್ಥಾನದ ಆಕಾಂಕ್ಷೆ ಎಷ್ಟರ ಮಟ್ಟಿಗೆ ಈಡೇರುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ಏನಕ್ಕೋಸ್ಕರ? ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷ ನಮಗೆ ಹೌದು, ನಾನು ಒಬ್ಬ ಆಕಾಂಕ್ಷಿ ಇದ್ದೀನಿ, ಅದರಲ್ಲಿ ಎರಡನೇ ಮಾತಿಲ್ಲ. ಪಕ್ಷ ಏನೇ ಜವಾಬ್ದಾರಿ ಕೊಟ್ಟರು ಕೂಡ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ನಾನು ಅದನ್ನು ಮಾಡ್ತೀನಿ. ನಮ್ಮ ನಾಯಕರು ಕುಮಾರಣ್ಣವರಾಗಲಿ, ನಮ್ಮ ವರಿಷ್ಠರು ಸನ್ಮಾನ್ಯ ದೇವೇಗೌಡರಾಗಲಿ, ಅವ್ರು ಏನೇ ನಮ್ಮನ್ನು ಕರೆದು ಈ ಕೆಲಸ ಮಾಡಪ್ಪ ಅಂತ ಹೇಳಿದ್ರೆ ಖಂಡಿತ ನಾನು ಮಾಡಲಿಕ್ಕೆ ಸಿದ್ಧವಾಗಿದ್ದೀನಿ. ನಾನು ಕೂಡ ಒಬ್ಬ ಆಕಾಂಕ್ಷಿಯಾಗಿದ್ದೀನಿ. ಇದಕ್ಕೆ ಇರೋದಕ್ಕೆ ಮುಂಚೆ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ಏನಕ್ಕೋಸ್ಕರ? ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷ ನಮಗೆ ಹೌದು, ನಾನು ಒಬ್ಬ ಆಕಾಂಕ್ಷಿ ಇದ್ದೀನಿ, ಅದರಲ್ಲಿ ಎರಡನೇ ಮಾತಿಲ್ಲ. ಪಕ್ಷ ಏನೇ ಜವಾಬ್ದಾರಿ ಕೊಟ್ಟರು ಕೂಡ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ನಾನು ಅದನ್ನು ಮಾಡ್ತೀನಿ. ನಮ್ಮ ನಾಯಕರು ಕುಮಾರಣ್ಣವರಾಗಲಿ, ನಮ್ಮ ವರಿಷ್ಠರು ಸನ್ಮಾನ್ಯ ದೇವೇಗೌಡರಾಗಲಿ, ಅವ್ರು ಏನೇ ನಮ್ಮನ್ನು ಕರೆದು ಈ ಕೆಲಸ ಮಾಡಪ್ಪ ಅಂತ ಹೇಳಿದ್ರೆ ಖಂಡಿತ ನಾನು ಮಾಡಲಿಕ್ಕೆ ಸಿದ್ಧವಾಗಿದ್ದೀನಿ. ನಾನು ಕೂಡ ಒಬ್ಬ ಆಕಾಂಕ್ಷಿಯಾಗಿದ್ದೀನಿ. ಇರೋದಕ್ಕೆ ಮುಂಚೆ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ಏನಕ್ಕೋಸ್ಕರ? ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷ ನಮಗೆ ಓಕೆ. ವೀಕ್ಷಕರ ನಾವೀಗ ರೆಸಾರ್ಟ್ ಬಳಿ ತೆರಳೋಣ. ಅಲ್ಲಿ ನಮ್ಮ ಕರೆಸ್ಪಾಂಡೆಂಟ್ ಚಂದ್ರಶೇಖರ್ ಮತ್ತಷ್ಟು ಮಾಹಿತಿ ನೀಡ್ತಾರೆ. ಚಂದ್ರು, ಈಗ ಮೈತ್ರಿ ಸರ್ಕಾರ ರಚನೆ ಆದಾಗಲಿಂದ ಕೂಡ ಇಲ್ಲಿ ಸರ್ಕಾರ ರಚನೆಗೆ ಒಂದು ಬಿಕ್ಕಟ್ಟಾಗಿ ಪರಿಣಮಿಸ್ತಾ ಇದೆಯೇನೋ ಈ ಸಚಿವ ಸ್ಥಾನದ ಆಕಾಂಕ್ಷೆಗಳ ಸಂಖ್ಯೆ, ಇದೊಂದನ್ನು ನಿಭಾಯಿಸೋದು ದೊಡ್ಡ ಸವಾಲಾಗಿರೋ ಸಂದರ್ಭದಲ್ಲಿ ಟಿ ಎ ಶರವಣ ಅವರ ಆಕಾಂಕ್ಷೆ ಎಷ್ಟರ ಮಟ್ಟಿಗೆ ಈಡೇರುತ್ತೆ ಅನ್ನೋ ಒಂದು ಕುತೂಹಲ. ಯಾಕಂತ ಹೇಳಿದ್ರೆ ಎಲ್ಲ ಸಮುದಾಯದ ಮುಖಂಡರು ಕೂಡ ಬಂದು ಅವರ ಬೆಂಬಲಿಗರು ಬಂದು ಈಗ ಒತ್ತಡ ಹೇರ್ತಾ ಇರೋದನ್ನು ನೋಡಿದ್ದೀವಿ. ಅದರ ಮಧ್ಯಕ್ಕೆ ಇವರ ಮಾತು ಎಷ್ಟು ಪ್ರಾಮುಖ್ಯತೆ ಪಡೆದುಕೊಂಡಿದೆ ಅಂತ ಹೇಳ್ತೀರಿ ಚಂದ್ರು? ಖಂಡಿತ ರಾಘವ್. ಏನಂತಂದರೆ ಈ ದೇವನಹಳ್ಳಿ ರೆಸಾರ್ಟ್ಗೆ ಕಳೆದ ಎರಡು ದಿನಗಳ ಹಿಂದೆ ಶಿಫ್ಟ್ ಆಗಿರ್ತಕ್ಕಂಥ ಜೆ ಡಿ ಎಸ್ ಶಾಸಕರೇನಿದ್ದಾರೆ ಅವರೆಲ್ಲರೂ ಕೂಡ ಇಲ್ಲಿ ರಿಲ್ಯಾಕ್ಸ್ ಮೂಡ್ನಲ್ಲಿ ಉಳ್ಕೊಂಡಿದ್ದಾರೆ. ಆದರೆ ಅದರ ಜೊತೆ ಜೊತೆಯಲ್ಲೇ ತಮ್ಮ ಸಚಿವ ಸ್ಥಾನದ ಆಕಾಂಕ್ಷೆಯನ್ನು ಕೂಡ ಹೊರಗಡೆ ಹೋದರಲ್ಲಿ ಪ್ರಮುಖ ಪಾತ್ರವನ್ನು ಕೂಡ ವಹಿಸ್ತಾ ಇದ್ದಾರೆ. ಇಲ್ಲಿ ಉಳ್ಕೊಂಡಿರ್ತಕ್ಕಂಥ 32 ಶಾಸಕರ ಪೈಕಿ ಈಗಾಗಲೇ 4-5 ಶಾಸಕರು ಹೊರಗಡೆ ಹೋಗಿದ್ದರೆ ಉಳಿದಂಥ 28 ಶಾಸಕರು ಇಲ್ಲೇ ಉಳ್ಕೊಂಡು ತಾವು ಹೇಗಾದರೂ ಮಾಡಿ ತಮ್ಮೊಂದು ಸ್ಥಾನವನ್ನು ಗಿಟ್ಟಿಸ್ಕೋಬೇಕು ಸಚಿವ ಸಂಪುಟದಲ್ಲಿ ಅಂತಕ್ಕಂಥ ಒಂದು ಆಲೋಚನೆಯನ್ನು ಈಗಾಗಲೇ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಾವು ನೋಡಿದಂತೆ ಏನು ಕೊಳ್ಳೇಗಾಲ ಶಾಸಕ ಆಗಿರ್ತಕ್ಕಂಥ ಬಿ ಎಸ್ ಪಿ ಶಾಸಕ ಮಹೇಶ್, ಸತ್ಯನಾರಾಯಣ, ನಂತರ ನಾಡಗೌಡರು ಇವರು ಎಲ್ಲರೂ ಕೂಡ ತಾವು ಪ್ರಬುದ್ಧರು ಮತ್ತು ಪ್ರತಿಭಾವಂತರು ಮತ್ತು ವಿದ್ಯಾವಂತರು ಅಂತಕ್ಕಂಥ ಕಾರಣಗಳನ್ನು ಹೇಳಿಕೊಂಡು ತಮಗೊಂದೊಂದು ಸಚಿವ ಸ್ಥಾನ ಬೇಕೇ ಬೇಕು ಅಂತಕ್ಕಂಥ ಒಂದು ಹೇಳಿಕೆಯನ್ನು ರೆಸಾರ್ಟ್ ಹೊರಗಡೆ ಬಂದು ಹೇಳ್ತಾ ಇರತಕ್ಕಂಥದ್ದು ನಮಗೆ ಬೆಳಗಿನಿಂದನೂ ತಿಳಿದು ಬರ್ತಾ ಇದೆ. ಅದರ ಜೊತೆ ಜೊತೆಯಲ್ಲೇ ಎಲ್ಲ ಶಾಸಕರ ಕ್ಷೇತ್ರದಿಂದ ಬರ್ತಾ ಇರತಕ್ಕಂಥ ಕಾರ್ಯಕರ್ತರಿರ್ಬೋದು, ಅಭಿಮಾನಿಗಳಿರ್ಬೋದು, ಅವರೆಲ್ಲರೂ ಕೂಡ ತಮಗೆ ಒಂದು ತಮ್ಮ ಕ್ಷೇತ್ರದ ಅಭ್ಯರ್ಥಿಗೊಂದು ಸಚಿವ ಸ್ಥಾನ ಸಿಗಲೇಬೇಕು ಅಂತಕ್ಕಂಥ ಹಕ್ಕೊತ್ತಾಯವನ್ನು ಮಾಡ್ತಾ ಇರತಕ್ಕಂಥದ್ದು ನಮಗೆ ರೆಸಾರ್ಟ್ ಮುಂಭಾಗದಲ್ಲಿ ಕೇಳಿಬರ್ತಾ ಇದೆ. ಅಲ್ಲಿಗೆ ಜೆ ಡಿ ಎಸ್ನಿಂದ ಗೆದ್ದಿರ್ತಕ್ಕಂಥ 36 ಶಾಸಕರು ಏನಿದ್ದಾರೆ ಅವರೆಲ್ಲರಿಗೂ ಕೂಡ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಸಿಕ್ಕಿಬಿಟ್ರೆ ಹೇಗಿರುತ್ತೆ ಅಂತಕ್ಕಂಥ ಒಂದು ಪ್ರಶ್ನೆ ಕೂಡ ಇಲ್ಲಿ ಎದ್ದೇಳ್ತಾ ಇದೆ. ಅದರ ಬೆನ್ನಲ್ಲೇ ಇವತ್ತು ಮಧ್ಯಾಹ್ನ ಏನು ಶರವಣ ಎಂ ಎಲ್ ಸಿ ಶರವಣ ಈ ರೆಸಾರ್ಟ್ಗೆ ಬಂದಂಥ ಸಂದರ್ಭದಲ್ಲಿ ಮತ್ತು ಒಳಗಡೆ ಇರತಕ್ಕಂಥ ಎಲ್ಲ ಶಾಸಕರನ್ನು ಮಾತನಾಡಿಕೊಂಡು ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಅವರು ಕೂಡ ಏಕಾಏಕಿ
ತಾವೂ ಕೂಡ ಸಚಿವ ಸ್ಥಾನಕ್ಕೆ ಆಕಾಂಕ್ಷಿ ಅಂತಕ್ಕಂಥ ಒಂದು ಹಕ್ಕೋತ್ತಾಯವನ್ನು ಮಂಡಿಸಿದ್ದಾರೆ. ಯಾಕೆಂತಂದರೆ ಆರ್ಯವೈಶ್ಯ ಸಮುದಾಯದಿಂದ ಅಂದರೆ ಜನಾಂಗದಿಂದ ಏಕೈಕ ಜನಪ್ರತಿನಿಧಿಯಾಗಿ ನಾನು ಇದುವರೆಗೂ ಹೊರಹೊಮ್ಮಿದ್ದೀನಿ. ನನ್ನ ಒಂದು ಜನಾಂಗದ ಒಳಿತಿಗಾಗಿ ಮತ್ತು ನಾನು ಮಾಡ್ತಾ ಇರತಕ್ಕಂಥ ಸರ್ವಿಸ್ ಏನಿದೆ, ಸೇವಾ ಮನೋಭಾವ ಏನಿದೆ, ಅದೆಲ್ಲವನ್ನು ಗುರುತಿಸಿ ನನಗೂ ಒಂದು ಸಚಿವ ಸ್ಥಾನ ಕೊಡಿ ಅಂತಕ್ಕಂಥ ಬೇಡಿಕೆಯನ್ನು ನಾನು ಈಗಾಗಲೇ ಕುಮಾರಸ್ವಾಮಿ ಅವರ ಹತ್ರ ಇಟ್ಟಿದ್ದೀನಿ ಅಂತಕ್ಕಂಥ ಮಾತನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ಅವರು ಹಕ್ಕೊತ್ತಾಯ ಕುಮಾರಸ್ವಾಮಿ ಅವರ ಹತ್ರ ಈಗಾಗಲೇ ಮಾಡಿರೋದ್ರಿಂದ ಎಲ್ಲ ಒಂದು ಕಡೆ ಅವ್ರಿಗೂ ಒಂದು ಸಚಿವ ಸ್ಥಾನ ಸಿಗಬಹುದಾ ಅಂತಕ್ಕಂಥ ಪ್ರಶ್ನೆ ಕೂಡ ಇದ್ದಿದೆ. ಹಾಗಾಗಿ ಅವರಿಗೆ ಯಾವ ಖಾತೆ ಸಿಗಬಹುದು ಮತ್ತು ಏನೆಲ್ಲ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ ಮತ್ತು ಯಾವ ಏನಾದರೂ ಅವರಿಗೆ ಆಶ್ವಾಸನೆ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರಾ ಅಂತಕ್ಕಂಥ ಪ್ರಶ್ನೆಗಳನ್ನು ನಾವು ಕರೆದಾಗ ಅದಕ್ಕೆ ಯಾವುದೇ ರೀತಿಯಾದಂಥ ಪ್ರತ್ಯುತ್ತರವನ್ನು ಅವರು ಕೊಡದೆ ಹೋದ್ರೂ ತಾವು ಒಂದು ಪ್ರಬಲ ಆಕಾಂಕ್ಷಿ ಅಂತಕ್ಕಂಥ ಮಾತನ್ನು ಮಾತ್ರ ದೃಢವಾಗಿ ಹೇಳಿದ್ದಾರೆ. ಹಾಗಾಗಿ ಈಗ ಗೆದ್ದಿರ್ತಕ್ಕಂಥ ಶಾಸಕರು ಏನಿದ್ದಾರೆ ಅಷ್ಟು ಜನಕ್ಕೆ ಸಚಿವ ಸ್ಥಾನವನ್ನು ಕೊಡೋದ್ರ ಜೊತೆ ಜೊತೆಗೆ ಒಬ್ಬ ಎಮ್ ಎಲ್ ಸಿ ಅಂದರೆ ಒಬ್ಬ ವಿಧಾನ ಪರಿಷತ್ ಸದಸ್ಯರಿಗೂ ಕೂಡ ಒಂದು ಸ್ಥಾನವನ್ನ ಮೀಸಲಿಡಬೇಕಾದಂತಹ ಅನಿವಾರ್ಯತೆ ಜೆ ಡಿ ಎಸ್ ನಲ್ಲಿ ಎದುರಾಗಿದೆ. ಇವೆಲ್ಲದಕ್ಕೂ ಕೂಡ ಇನ್ನು ಕೆಲವೇ ಗಂಟೆಗಳಲ್ಲಿ ಉಳಿದಿರತಕ್ಕಂಥ ಸಚಿವ ಸಂಪುಟದ ವಿಸ್ತರಣೆ ಕಾರ್ಯಕ್ರಮ ಮತ್ತು ಸಚಿವ ಸಂಪುಟದ ಆಯ್ಕೆ ಪ್ರಕ್ರಿಯೆಯಲ್ಲಿ ತಿಳಿದು ಬರುತ್ತೆ. ಇದರ ಬೆನ್ನಲ್ಲೇ ಏನು ಶರವಣ ಕೂಡ ಒಂದು ಮಾತನ್ನು ಹೇಳಿದರೆ ಇವತ್ತು ಸಂಜೆ ವೇಳೆಗೆ ಸಂಪೂರ್ಣ ಪಟ್ಟಿ ಸಿದ್ಧ ಆಗುತ್ತೆ, ಆ ಪಟ್ಟಿಯಲ್ಲಿ ನನ್ನ ಹೆಸರು ಇದ್ದೇ ಇರುತ್ತೆ ಅಂತಕ್ಕಂಥ ಒಂದು ನಂಬಿಕೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಥ್ಯಾಂಕ್ ಯು ಚಂದ್ರು ತಮ್ಮ ಎಲ್ಲ ಮಾಹಿತಿಗಾಗಿ.